ಹೇ ಗೈಸ್, ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಲಂಪಿ ಸ್ಕಿನ್ ಡಿಸೀಸ್ ಅಂದರೆ ಲಂಪಿ ವೈರಸ್, ನೀವು ಕೇಳಿರ್ತೀರಾ ಈಗ ನ್ಯೂಸಲ್ಲೆಲ್ಲ ಕೇಳಿರ್ತೀರಾ, ಅದ್ರ ಬಗ್ಗೆ ತಿಳಿಯೋಣ. ವಿವರವಾಗಿ ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋದಲ್ಲಿ ಏನೇನೆಲ್ಲ ನೋಡೋಣ ಅಂದರೆ, ಈ ಲಂಪಿ ವೈರಸ್ ಹೇಗೆ ಹರಡತ್ತೆ, ಮೊದಲು ಎಲ್ಲಿ ಇದು ಉತ್ಪತ್ತಿ ಆಯಿತು, ಆಮೇಲೆ ಇದರ ಲಕ್ಷಣಗಳೇನು, ಆಮೇಲೆ ಇದನ್ನು ಹೇಗೆ ತಡೆಗಟ್ಟಬೇಕು, ಇದನ್ನು ತಡೆಗಟ್ಟಲಿಕ್ಕೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ, ಎಲ್ಲ ವಿಷಯವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯ ತನಕ ನೋಡಿ. ಲಂಪಿ ವೈರಸ್ ಬಂದುಬಿಟ್ಟು 75,000ಕ್ಕಿಂತ ಹಸು ಮತ್ತು ಎಮ್ಮೆಗಳ ಬಲಿದಾನವನ್ನು ತೆಗೆದುಕೊಂಡಿದೆ. ಅಂದರೆ ಇಲ್ಲಿವರೆಗೆ ಭಾರತದಲ್ಲಿ 75,000ಕ್ಕಿಂತ ದನಗಳು ಸಾವನ್ನಪ್ಪಿವೆ. ಆಗಲೇ ಇದು 10 ರಾಜ್ಯಗಳಲ್ಲಿ ಹಬ್ಬಿದೆ, ಭಾರತದ 10 ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಇನ್ನು ಏನಿದು ಲಂಪಿ ವೈರಸ್ ಅಂದರೆ, LSD, ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಅಂತ. ಇದು ವೈರಸ್ ಹೆಸರು ಲಂಪಿ ಸ್ಕಿನ್ ಡಿಸೀಸ್ ವೈರಸ್. ಈ ವೈರಸ್ನಿಂದ ಲಂಪಿ ರೋಗ ಹರಡ್ತಾಯಿದೆ. ಅಂದರೆ ಇದೊಂಥರ ಚರ್ಮ ರೋಗ ಆಗಿದೆ, ಇದು ದನಗಳಲ್ಲಿ ಹರಡ್ತಾ ಇದೆ. ಇದೊಂದು ಜೋನೋಟಿಕ್ ವೈರಸ್ ಆಗಿದೆ, ಅಂದರೆ ಮನುಷ್ಯರಿಗೆ ಹರಡಲ್ಲ ಇದು, ಮನುಷ್ಯರು ಹೆದರಬೇಕಾಗಿಲ್ಲ. ಇದು ಕೇವಲ ಹಸು ಮತ್ತು ಎಮ್ಮೆಗಳಿಗೆ ಹರಡುವ ಒಂದು ವೈರಸ್ ಆಗಿದೆ. ಒಂದು ದನದಿಂದ ಮತ್ತೊಂದು ದನಗಳಿಗೆ ಹರಡುವ ಮಾಧ್ಯಮ ಏನಂದರೆ, ಇದು ಹೇಗೆ ಹರಡುತ್ತೆ. ಈಗ ಕೊರೋನಾ ವೈರಸ್ ಇತ್ತು, ಅದು ಉಸಿರಾಡೋದ್ರಿಂದ ಅಂದರೆ ಹರಡ್ತಾ ಇತ್ತು. ಆದರೆ ಇದು ಹೆಂಗೆ ಹರಡುತ್ತೆ, ಲಂಪಿ ವೈರಸ್ ಹೇಗೆ ಹರಡುತ್ತೆ ಅಂದರೆ, ಸೊಳ್ಳೆಗಳು, ತಿಗಣೆಗಳು, ಕಚ್ಚುವ ನೊಣಗಳು ಇವುಗಳಿಂದ ಹರಡ್ತದೆ. ಇದು ಒಂದೀಗ ಅಫೆಕ್ಟ್ ಆಗಿರುವ ದನಗಳಿಗೆ ಕಚ್ಚಿ ಅದೇ ಸೊಳ್ಳೆ ಅಥವಾ ತಿಗಣೆಗಳು ಮತ್ತು ಬೇರೆ ಆರೋಗ್ಯವಂತ ದನಗಳಿಗೆ ಕಚ್ಚಿದರೆ ಅದಕ್ಕೆ ಇದು ಹರಡುತ್ತೆ. ಇನ್ನೊಂದು ಮಾಧ್ಯಮ ಏನಂದರೆ, ಈಗ ದನಗಳು ಮೇವನ್ನು ತಿಂತವೆ, ಮೂಗಿನಿಂದ ಬಾಯಿಂದ ದ್ರವ ಅದು ಅಂಟ್ಕೊಂಡಿರುತ್ತೆ ಈ ಮೇವಿಗೆ, ಅದೇ ಮೇವನ್ನು ಬೇರೆ ದನ ತಿಂದರೆ ಲಂಪಿ ರೋಗದಿಂದ ಬಳಲುತ್ತಿರುವ ಈ ದನ ತಿಂದ ಮೇವನ್ನು ಆರೋಗ್ಯವಂತ ದನ ತಿಂದರೆ ಅದಕ್ಕೆ ಹರಡುವ ಚಾನ್ಸಸ್ ಇರುತ್ತೆ. ಅದೇ ರೀತಿ ಬರೀ ಮೇವಷ್ಟೇ ಅಲ್ಲ, ಕುಡಿದು ಬಿಟ್ಟಿರುವ ನೀರನ್ನು ಅದು ಕುಡಿದ್ರೆ ಅದಕ್ಕೆ ಆರೋಗ್ಯವಂತ ದನಕ್ಕೆ ಲಂಪಿ ವೈರಸ್ ಹರಡುವ ಸಾಧ್ಯತೆ ಇರುತ್ತೆ. ಇದೊಂದು ಮಾಧ್ಯಮ ಆಯಿತು. ಇನ್ನೊಂದು ಮಾಧ್ಯಮ ಏನಂದರೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಈಗ ಕೃತಕ ಗರ್ಭಧಾರಣೆ ಮಾಡಿಸ್ತಿರ್ತೀರ ನೀವು. ನಾವು ದನಗಳಿಗೆ ಏನು ಮಾಡ್ತೀವಿ, ಕೃತಕ ಗರ್ಭಧಾರಣೆ ಮಾಡ್ತೀವಿ. ಡಾಕ್ಟ್ರು ಬಂದು, ವೆಟರ್ನರಿ ಡಾಕ್ಟ್ರು ಬಂದುಬಿಟ್ಟು ಅವರು ಟ್ಯೂಬಿಂದ ಸೆಮೆನ್ನ ಇದು ಮಾಡ್ತಾರೆ, ಒಳಗಡೆ ಹಾಕ್ತಾರಲ್ವಾ ಗರ್ಭಕೋಶಕ್ಕೆ ಸೆಮೆನ್ನ ಹಾಕ್ತಾರೆ. ಸೆಮೆನ್ ಅದು ಇನ್ಫೆಕ್ಟೆಡ್ ದನದಿಂದ ಬಂದಿದ್ರೆ, ಅಂದರೆ ಲಂಪಿ ವೈರಸ್ ಹರಡಿರುವ ದನಗಳಿಂದ ತಕ್ಕೊಂಡಿದ್ದಾರೆ, ಗೊತ್ತಿರಲ್ಲ ಪಾಪ ಅವರಿಗೂ ಗೊತ್ತಿರಲ್ಲ, ಆಮೇಲೆ ಡಾಕ್ಟ್ರುಗಳಿಗೂ ಗೊತ್ತಿರಲ್ಲ ಅದ್ರ ಬಗ್ಗೆ. ಅದನ್ನು ಹಸುವಿಗೆ ಅಥವಾ ಎಮ್ಮೆಗೆ ಹಾಕಿದರೆ ಆಟೋಮೆಟಿಕ್ಕಾಗಿ ರೋಗ ಬಂದೇ ಬರುತ್ತೆ. ಈ ಮೂರು ಯಾವುದೆಲ್ಲ, ಒಂದು ಸೊಳ್ಳೆ ತಿಗಣೆಗಳು ಕಚ್ಚುವುದರಿಂದ ಅಥವಾ ಕಚ್ಚುವ ನೊಣಗಳಿಂದ ಹರಡುತ್ತೆ, ಇನ್ನೊಂದು ದ್ರವದಿಂದ ಬಾಯಿ ಮತ್ತು ಮೂಗಿನಿಂದ ಬರುವ ದ್ರವದಿಂದ ಹರಡುತ್ತೆ, ಇನ್ನೊಂದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಈ ಮೂರು ಮಾಧ್ಯಮದಿಂದ ಈ ಲಂಪಿ ವೈರಸ್ ಹರಡುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನೋಡಿ, ಇನ್ನು ಈ ದನಗಳಲ್ಲಿ ಹೇಗೆ ಗೊತ್ತಾಗುತ್ತೆ ನಮಗೆ ಲಂಪಿ ವೈರಸ್ ಹರಡಿದೆ ಅಂತ ನೀವು ಕೇಳ್ಬೋದು. ಈ ದನಗಳಲ್ಲಿ ಕಾಣಿಸಿಕೊಳ್ಳಲು ಸುಮಾರು 4 ರಿಂದ 28 ದಿನ ಬೇಕಾಗತ್ತೆ. ಒಂದು ಈಗ ವೈರಸ್ ಹರಡಿದ ಮೇಲೆ ಒಂದೊಂದು ದನಗಳಲ್ಲಿ 4 ದಿನಗಳಲ್ಲಿ ಲಕ್ಷಣ ಕಾಣಿಸ್ಕೊಳ್ತವೆ, ಒಂದೊಂದು ದನಗಳಿಗೆ 28 ದಿನ ಬೇಕಾಗತ್ತೆ ಲಕ್ಷಣ ಕಾಣಿಸ್ಕೊಳ್ಳಲು. ಏನೆಲ್ಲ ಲಕ್ಷಣ ಇರುತ್ತೆ ಅಂದರೆ ನೋಡಿದರೆ, ಜ್ವರ ಬರುತ್ತದೆ ನಾರ್ಮಲಾಗಿ, ಆಮೇಲೆ ದೇಹದ ಮೇಲೆ ಚಿಕ್ಕ ಚಿಕ್ಕ ಊತುಕೊಂಡಿರೋ ಭಾಗಗಳಿರ್ತವೆ, 2 ರಿಂದ 5 ಸೆಂಟಿಮೀಟರ್. ನೀವು ನೋಡ್ಬೋದು ಇಲ್ಲಿ ವಿಡಿಯೋದಲ್ಲಿ, ಇಮೇಜಲ್ಲಿ ನೀವು ನೋಡಿ ಇಲ್ಲಿ ಈ ಥರ ಊತ್ಕೊಂಡಿರುವ ಭಾಗಗಳು ಇರ್ತವೆ. ಆಮೇಲೆ ಇದೇ ಭಾಗಗಳು, ಊತ್ಕೊಂಡಿರುವ ಭಾಗಗಳು ಗಾಯಗಳಾಗಿ ಪರಿವರ್ತನೆ ಆಗಿ ಅಲ್ಸರ್ ಆಗಿ ಇಡೀ ದೇಹಕ್ಕೆ ದೇಹವನ್ನು ಆವರಿಸಿಕೊಳ್ತವೆ. ಆಮೇಲೆ ನೆಕ್ಸ್ಟ್, ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತದೆ ಇನ್ನೊಂದು ಲಕ್ಷಣ ಏನಂದರೆ. ಆಮೇಲೆ ಕಣ್ಣು ಮತ್ತು ಮೂಗಿನಿಂದ ದ್ರವ ಸುರಿತಾ ಇರುತ್ತದೆ. ಎಲ್ಲ ದನಗಳಲ್ಲಿ ಇರಲ್ಲ, ಕೆಲವೊಂದು ದನಗಳಲ್ಲಿ ಈ ಲಕ್ಷಣಗಳನ್ನು ಕಾಣ್ಬೋದು. ಆಮೇಲೆ ದನಗಳು ಸೊರಗುತ್ತವೆ, ಸಣ್ಣ ಆಗ್ತವೆ, ಮೇವನ್ನು ಸರಿಯಾಗಿ ತಿನ್ನಲ್ಲ, ಬಾಯಿಯಲ್ಲೆಲ್ಲ ಅಲ್ಸರ್ ಇರುತ್ತೆ, ಬಾಯಿಗಳಲ್ಲಿ ಗಾಯ ಆಗಿರುತ್ತವೆ, ಮೇವು ತಿನ್ನಲ್ಲ, ಅದಕ್ಕೆ ದನ ಸರಗೋಗ್ತವೆ. ಆಮೇಲೆ ಈ ವೈರಸ್ನಿಂದ ಬದುಕುಳಿಯುವ ಚಾನ್ಸ್ ಏನಿದೆ ಅಂದರೆ ಕೇವಲ 10%. ಈ ವೈರಸ್ ಬಂದರೆ 90% ದನಗಳು ಸತ್ತೋಗ್ತಿದ್ದಾವೆ. ಇನ್ನು LSD ರೋಗ ಅಂದರೆ ಲಿಂಪಿ ಸ್ಕಿನ್ ಡಿಸೀಸ್ ರೋಗ ಮೊದಲು ಕಂಡು ಬಂದಿದ್ದು ಎಲ್ಲಿ ಅಂತ ನೋಡಿದರೆ ನೀವು, ಜಾಂಬಿಯಾದಲ್ಲಿ 1929. ಇವತ್ತಿಗೆ ಆಲ್ಮೋಸ್ಟ್ 90-91 ವರ್ಷ ಆಯಿತು, ಅವಾಗ ಕಂಡು ಬಂದಿತ್ತು ಇದು 1929 ಜಾಂಬಿಯಾ.
ಅಲ್ಲಿಂದ ಆಫ್ರಿಕಾದ ಎಲ್ಲ ದೇಶಗಳಲ್ಲಿ ಹಬ್ಬಿತ್ತು. ಆಮೇಲೆ ನಂತರ 2019 ಚೀನಾ ಮತ್ತು ಅರೇಬಿಕ್ ದೇಶಗಳಲ್ಲಿ ಇದು ಕಂಡುಬಂದಿತ್ತು. ಅರೇಬಿಕ್ ದೇಶ ಅಂದರೆ ಸೌದಿ ಅರೇಬಿಯಾ, ಕುವೇತ್ ಈ ದೇಶಗಳಲ್ಲಿ ಕಂಡುಬಂದಿತ್ತು. ಟರ್ಕಿ ಈ ದೇಶಗಳಲ್ಲಿ 2019 ಕಂಡುಬಂದಿತ್ತು. ಹಾಗೆ ಜುಲೈ 2019 ಬಾಂಗ್ಲಾದೇಶದಲ್ಲಿಯೂ ಕೂಡ ಈ ವೈರಸ್ ಕಂಡುಬಂದಿತ್ತು. ನಮಗೆಲ್ಲ ಗೊತ್ತೇ ಇರುತ್ತೆ, ನಾವು ನಮ್ಮ ನೆರೆಯ ದೇಶ ಬಾಂಗ್ಲಾದೇಶ ಆಗಿದೆ. ಬಾಂಗ್ಲಾದೇಶದೊಂದಿಗೆ ನಮ್ಮ ದೇಶ ದನಗಳನ್ನು ಖರೀದಿ ಮತ್ತು ಮಾರಾಟ ಮಾಡುತ್ತದೆ. ಯಾಕಂದರೆ ಸೇಮ್ ಬಾರ್ಡರ್ ಹತ್ತಿರ ಇರೋದು, ದನಗಳ ಮಾರಾಟ ಮತ್ತು ಖರೀದಿ ಆಗತ್ತೆ. ಹಾಗಾಗಿ ಅದೇ ವರ್ಷ ಆಗಸ್ಟ್ 2019 ಇದು ಭಾರತಕ್ಕೂ ಬಂತು. ಲಂಪಿ ವೈರಸ್ ಮೊದಲು ಕಂಡು ಬಂದಿದ್ದು ಎಲ್ಲಂದರೆ ಇದು ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ಮೊದಲ ಬಾರಿಗೆ ಈ ವೈರಸ್ ಕಂಡುಬಂದಿತ್ತು. ನಂತರ ಇದು ಗುಜರಾತ್, ಪಂಜಾಬ್, ಹಿಮಾಚಲ್ ಪ್ರದೇಶ್, ಉತ್ತರ ಪ್ರದೇಶ್, ಉತ್ತರಾಖಂಡ್, ಹರಿಯಾಣ, ಜಮ್ಮು ಕಾಶ್ಮೀರ್ ಈ ಥರ ಎಲ್ಲ ದೇಶಗಳಲ್ಲಿ ಆವರಿಸಲು ಪ್ರಾರಂಭವಾಯಿತು. ಇದೇ ತಿಂಗಳು ನಾವು ಮಹಾರಾಷ್ಟ್ರದಲ್ಲಿ ಮತ್ತು ಮಧ್ಯಪ್ರದೇಶದಲ್ಲಿ ಮತ್ತು ಜಾರ್ಖಂಡದಲ್ಲಿ ಕೂಡ ಈ ವೈರಸ್ ಕಂಡುಬಂದಿದೆ. ಲಂಪಿ ವೈರಸ್ ತಡೆಗಟ್ಟಲು ಮುನ್ನೆಚ್ಚರಿಕೆ ಕ್ರಮ ಏನಂತ ನೋಡಿದರೆ, ಫಸ್ಟು ರೋಗ ಬಂದಿರುವ ದನಗಳನ್ನು ನಾವು ಪ್ರತ್ಯೇಕವಾಗಿ ಕಟ್ಟಬೇಕು, ಕ್ವಾರಂಟೈನ್ ಮಾಡಿಸ್ಬೇಕು. ಯಾಕಂದರೆ ಮೇವು ಮತ್ತು ನೀರಿನಿಂದ ಕೂಡ ಈ ರೋಗ ಹರಡುತ್ತದೆ, ಹಾಗೆ ಸೊಳ್ಳೆಗಳಿಂದ ತೆಗ್ನೆಗಳಿಂದನೂ ಹರಡುತ್ತದೆ. ಹೀಗಾಗಿ ನಾವು ಈ ದನಗಳನ್ನು ಕ್ವಾರಂಟೈನ್ ಮಾಡಿಸ್ಬೇಕು. ಹಾಗೆ ಕೃತಕ ಗರ್ಭಧಾರಣೆಯನ್ನು ಆದಷ್ಟು ಮಟ್ಟಿಗೆ ನಾವು ನಿಲ್ಲಿಸಬೇಕು. ಯಾಕಂದರೆ ಸ್ವಲ್ಪ ದಿನ ನಿಲ್ಲಿಸಿದ್ರೆ ಏನೂ ಆಗಲ್ಲ, ದನ ಒಂದು ದನದ ಜೀವನ ನಮ್ಮ ಕೈಯಲ್ಲಿರತ್ತೆ. ಒಂದು 3-4 ತಿಂಗಳು ಕೃತಕ ಧರ್ಮ ಒಂದು ವ್ಯಾಕ್ಸಿನ್ ಕಂಡುಹಿಡಿಯೋ ತನಕ ಕೃತಕ ಗರ್ಭಧಾರಣೆಯನ್ನು ನೀವು ನಿಲ್ಲಿಸಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟು ಇದಕ್ಕೆ ಸರ್ಕಾರ ಏನು ಮಾಡ್ತಾಯಿದೆ ಅಂತ ನೋಡಿದ್ರೆ, ಈಗ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ದನಗಳ ಮೊದಲು ಮಾರಾಟವನ್ನು ನಿಲ್ಲಿಸಿದೆ, ಅಂದರೆ ಸಪ್ಲೈ ಮಾಡೋದನ್ನು ನಿಲ್ಲಿಸಿದ್ದಾರೆ. ಹಾಗೆ ICAR ಅವರು ವ್ಯಾಕ್ಸಿನನ್ನು ಡೆವಲಪ್ ಮಾಡಿದ್ದಾರೆ ಅಂತ ಹಿಂದೂಸ್ತಾನ್ ಟೈಮ್ಸ್ ನಾನು ನ್ಯೂಸ್ ಪೇಪರ್ ಓದ್ತಾ ಇದ್ದೆ, ಅದರಲ್ಲಿ ಬಂದಿತ್ತು. ಆಮೇಲೆ ಇದು ಇನ್ನು ಜನರಿಗೆ ತಲುಪಲಿಕ್ಕೆ 5-6 ತಿಂಗಳು ಬೇಕಾಗುತ್ತಂತೆ. ಅಲ್ಲಿ ತನಕ ನಮ್ಮ ದನಗಳ ಸಂರಕ್ಷಣೆಯನ್ನು ಮಾಡೋದು ನಮ್ಮ ಕೈಯಲ್ಲಿದೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲ ರೈತರಿಗೂ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.